ರಾಕ್ಷಸನನ್ನ ಆ ದಾನವನನ್ನ ಸಂಹಾರ ಮಾಡಿರ್ತಕ್ಕಂತಹ ಕಥೆಗಳನ್ನ ನಾವು ಕೇಳ್ತೇವೆ. ಮಹಾಭಾರತ ಅಂದ್ರೆ ಏನು? ಅಧರ್ಮದ ಮೇಲೆ ಧರ್ಮದ ಒಂದು ಯುದ್ಧ ಅನ್ನುವಂತಹದ್ದು ಮಹಾಭಾರತ. ಅಜ್ಞಾನದ ಮೇಲೆ ಜ್ಞಾನದ ಯುದ್ಧ ಅನ್ನುವಂತಹದ್ದು ಮಹಾಭಾರತ. ನಾವು ಪುರಾಣಗಳಲ್ಲಿ ಓದ್ತೇವೆ, ಪುಣ್ಯಕಥೆಗಳಲ್ಲಿ ಓದ್ತೇವೆ, ರಾಮಾಯಣದಲ್ಲಿ ಓದ್ತೇವೆ, ಮಹಾಭಾರತದಲ್ಲಿ ಓದ್ತೇವೆ. ನೋಡಿ, ರಾಮ ಅನ್ನುವಂಥವನು ರಾವಣ ಅನ್ನುವಂತಹ ಅಧರ್ಮವನ್ನ ನಾಶ ಮಾಡಿದ್ದಾನೆ. ಇದೇ ಬಂದು ದಶಮಿಯ ದಿನ. ಆ ದಶಮಿಯ ದಿನ ಈ ಪವಿತ್ರವಾಗಿರತಕ್ಕಂಥ ಈ ದಿನ. ಈ ದಿನ ಪ್ರಾರಂಭವಾಗಿದ್ದು ಹೇಗೆ ಅಂತಂದ್ರೆ, ಹಿಂದೆ ಮಹಿಷಾಸುರ ಅನ್ನುವಂತಹ ಒಬ್ಬ ಮಹಾನ್ ಅಸುರ ಇರ್ತಾನೆ. ಅವನ ಕಾಲಘಟ್ಟದಲ್ಲಿ ಸಾಮಾನ್ಯ ಜನರು ಅತ್ಯಂತ ಕಠಿಣವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲ ಕಡೆಗೂ ಒಂದು ರೀತಿಯ ರಾಕ್ಷಸ ಪ್ರವೃತ್ತಿ ಎನ್ನುವಂತಹದ್ದನ್ನ ಆತ ಹರಡುತ್ತಾ ಇರ್ತಾನೆ. ರಾಕ್ಷಸ ಪ್ರವೃತ್ತಿ ಅಂದ್ರೆ ಏನು? ಹಾಗಾದ್ರೆ ರಾಕ್ಷಸ ಪ್ರವೃತ್ತಿ ಅಂದ್ರೆ ಬೇರೆಯವರನ್ನ ತುಚ್ಛವಾಗಿ ನೋಡುವಂಥದ್ದು, ಬೇರೆಯವರನ್ನ ಕೂಸುವಂಥದ್ದು, ಬೇರೆಯವರನ್ನ ಸಾಧುಗಳನ್ನ ಸಜ್ಜನರನ್ನ ಅವರ ಮೇಲೆ ದೌರ್ಜನ್ಯವನ್ನ ಮಾಡುವಂಥದ್ದು. ನಮ್ಮ ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನ ದೇವಿಯ ಸ್ವರೂಪದಲ್ಲಿ ನಾವು ನೋಡ್ತೇವೆ, ಅಂತಹ ದೇವಿಯರನ್ನ ಮೇಲೆ ಅತ್ಯಾಚಾರಗಳನ್ನ ಮಾಡುವಂಥದ್ದು, ಇದಕ್ಕೆ ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ತಾರೆ. ಬೇರೆಯವರನ್ನ ಹಿಂಸಿಸುವಂತಹದ್ದಕ್ಕೆ ರಾಕ್ಷಸ ಪ್ರವೃತ್ತಿ ಅಂತ ಕರೀತಾರೆ. ಅಂತ ಒಬ್ಬ ಮಹಾನ್ ರಾಕ್ಷಸ ಮಹಿಷಾಸುರ ಅನ್ನುವಂತಹ ಅಸುರವನ್ನು, ಆ ಮಹಿಷಾಸುರನನ್ನ ಯಾರು ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ರೀತಿಯಲ್ಲಿ ಆತ ಬೆಳೆಕೊಳ್ತಾನೆ. ಅವನಿಗೆ ಮಹಾನ್ ಮಹಾನ್ ವರಗಳು ಸಿಕ್ಕಿರ್ತಾವೆ. ಅವನನ್ನ ಸೋಲಿಸಬೇಕು ಅಂತೇಳಿ ನಮ್ಮ ದೇವತೆಗಳ ರಾಜನಾಗಿರುವಂತ ಇಂದ್ರ ಅನ್ನುವಂತ ಒಂದು ದೊಡ್ಡದಾದಂತ ಸೈನ್ಯವನ್ನ ತೆಗೆದುಕೊಂಡು ಅವನ ಮೇಲೆ ಎರಗುತ್ತಾನೆ, ಅವನ ಮೇಲೆ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧದಲ್ಲಿ ಮಹಿಷಾಸುರ ಅನ್ನುವಂಥವನು ಈ ದೇವೇಂದ್ರನನ್ನ ಸೋಲಿಸಿಬಿಡ್ತಾನೆ. ದೇವೇಂದ್ರ ಸೋತಿದ್ದನ್ನು ನೋಡಿ ಅಗ್ನಿ ಎನ್ನುವಂಥವನು ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಅವನೂ ಸೋಲ್ತಾನೆ. ವಾಯು ಅನ್ನುವಂಥವನು ಹೋಗ್ತಾನೆ, ಅವನೂ ಸೋಲ್ತಾನೆ. ಆಮೇಲೆ ಎಲ್ಲ ದೇವತೆಗಳು ಸೇರಿ ಈಗ ಹೀಗೆ ನಾವು ಒಬ್ಬೊಬ್ಬರೇ ಹೋಗಿ ಯುದ್ಧವನ್ನ ಮಾಡಿದರೆ ಈ ದೈತ್ಯನನ್ನ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ, ಇವನಿಗೆ ಬಹಳ ಶಕ್ತಿ ಬಂದುಬಿಟ್ಟಿದೆ, ಇವನನ್ನು ಹೇಗೆ ನಾವು ಹೊಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡದಾದಂತ ಒಂದು ಚರ್ಚೆಯನ್ನ ಮಾಡ್ತಾರೆ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಹೋಗ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರೆ, ನೋಡಿ ದೇವತೆಗಳೇ, ನೀವು ತಿಳಿದುಕೊಂಡಂತೆ ಈ ಒಬ್ಬ ರಾಕ್ಷಸ ಮಹಿಷಾಸುರ ಇದ್ದಾನೆ, ಅವನು ಸಾಮಾನ್ಯನವನಲ್ಲ. ಅವನ ರಾಕ್ಷಸ ಪ್ರವೃತ್ತಿ ಎನ್ನುವಂಥದ್ದು ಇವತ್ತು ಸಮಾಜದ ಒಂದೊಂದು ಕಣಗಳಲ್ಲಿಯೂ ಹುಟ್ಟುತ್ತಾ ಇದ್ದಾರೆ. ಎಲ್ಲ ಕಡೆಗೂ ರಾಕ್ಷಸರು ಬೆಳೀತಾ ಇದ್ದಾರೆ, ಅವರು ನಿಮ್ಮ ಧರ್ಮವನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಬ್ಬೊಬ್ಬರೇ ಹೋಗಿ ಇವನನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಾವು ಹೋದರೂ ಕೂಡ ಅವನನ್ನ ಸೋಲಿಸುವುದು ಕಷ್ಟ. ಯಾಕೆ ಅಂದ್ರೆ ಅಷ್ಟೊಂದು ಬೆಳೆದುಕೊಂಡಿದ್ದಾನೆ ಅವನು. ಹಾಗಾದ್ರೆ ಏನು ಮಾಡೋಣ ಈ ರಾಕ್ಷಸನನ್ನ ಪಡೀಲಿಕ್ಕೆ? ಸಮಾಜಕ್ಕೆ ಕಂಟಕಪ್ರಾಯನಾಗಿರ್ತಕ್ಕಂತ ಈ ರಾಕ್ಷಸನನ್ನ ಕೊಲ್ಲದೆ ಧರ್ಮ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಪ್ರತಿಷ್ಠಾಪನೆ ಆದರೆ ಸಾಧುಗಳು, ಸಂತರು, ಸಮಾಜ ಅನ್ನುವಂಥದ್ದು, ಸಜ್ಜನರು ಅನ್ನುವಂಥವರು ಶಾಂತವಾಗಿ ನೆಮ್ಮದಿಯಿಂದ ಆನಂದದಿಂದ ತಮಗೆ ಬೇಕಾದಂತೆ ಜೀವನವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಪ್ರತಿಷ್ಠಾಪನೆಯಾಗಬೇಕು ಅಂದ್ರೆ ರಾಕ್ಷಸನ ವಧೆಯಾಗಬೇಕು. ಆದರೆ ರಾಕ್ಷಸನನ್ನ ವಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನು ಮಹಾನ್ ಶಕ್ತಿಶಾಲಿಯಾಗಿದ್ದಾನೆ, ಒಬ್ಬೊಬ್ಬರನ್ನೇ ಹೋದರೆ ಅವನು ಯುದ್ಧದಲ್ಲಿ ಸೋಲಿಸಿಬಿಡ್ತಾನೆ. ಆಗ ದೇವತೆಗಳೆಲ್ಲ ಕುಳಿತುಕೊಂಡು ವಿಚಾರ ಮಾಡ್ತಾರೆ, ಹೇಗೆ ಇವನನ್ನ ಸೋಲಿಸುವಂತಹದ್ದು ನಾವು. ಆಗ ಅವರೆಲ್ಲ ವಿಚಾರ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರೆ, ನೋಡಿ ನಿಮ್ಮ ಒಳಗಿರುವಂತಹ ಶಕ್ತಿಗಳನ್ನೆಲ್ಲ ಒಂದು ಕಡೆ ಕೇಂದ್ರೀಕರಿಸಬೇಕು. ದೇವತೆಗಳಲ್ಲಿರುವಂತಹ ಪ್ರತಿಯೊಬ್ಬ ದೇವತೆಯಿಂದ ಶಕ್ತಿಯನ್ನ ತೆಗೆಯಬೇಕು, ಆ ಶಕ್ತಿಯನ್ನ ಒಂದು ಕಡೆ ರಾಶಿಯಾಗಿ ಮಾಡಬೇಕು, ಆ ರಾಶಿಯಿಂದ ಒಂದು ಮಹಾನ್ ಶಕ್ತಿಯನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಅವರು ಯೋಜನೆಯನ್ನ ಮಾಡಿದ್ರು. ಅದಕ್ಕನುಗುಣವಾಗಿ ಬ್ರಹ್ಮ ತನ್ನಲ್ಲಿರುವಂತಹ ಶಕ್ತಿಯನ್ನ ಹಾಕಿದ, ವಿಷ್ಣು ತನ್ನಲ್ಲಿರುವಂತಹ ಶಕ್ತಿಯನ್ನ ಹಾಕಿದ, ಈಶ್ವರ ಅನ್ನುವಂಥವ್ರು ತನ್ನಲ್ಲಿರುವಂತಹ ಶಕ್ತಿಯನ್ನ ಕಳಿಸಿದ, ಇಂದ್ರ ಕೊಟ್ಟ, ವಾಯು ಕೊಟ್ಟ, ವರುಣ ಕೊಟ್ಟ, ಎಲ್ಲ ಮುಕ್ಕೋಟಿ ದೇವತೆಗಳು ತಮ್ಮ ತಮ್ಮ ಕೈಯಲ್ಲಿರುವಂತಹ ಶಕ್ತಿಗಳನ್ನೆಲ್ಲವನ್ನ ಒಂದು ಕಡೆ ರಾಶಿ ಹಾಕ್ತಾರೆ. ಅದೊಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತೆ, ಅದೊಂದು ಸ್ತ್ರೀ ರೂಪವನ್ನ ತೆಗೆದುಕೊಳ್ಳುತ್ತದೆ, ಅದಕ್ಕೆ ನೂರಾರು ಕೈಗಳಿರ್ತವೆ,
ಅದು ಮಹಾನ್ ಆಗಿರತಕ್ಕಂತ ಸಿಂಹದ ಮೇಲೆ ಕುಳಿತು ಗರ್ಜನೆಯನ್ನ ಮಾಡುತ್ತಾ ಇರ್ತದೆ. ಅಂತ ಸ್ವರೂಪದಲ್ಲಿ ಎಲ್ಲಾ ದೇವತೆಗಳ ಶಕ್ತಿಗಳನ್ನ ಕೂಡಿಸಿ ಒಂದು ಸ್ವರೂಪವನ್ನ ಮಾಡುತ್ತಾರೆ. ಆ ಸ್ವರೂಪವನ್ನೇ ನಾವು ಇವತ್ತು ದುರ್ಗಾದೇವಿ ಅಂತ ಹೇಳಿ ಏನು ಆರಾಧನೆ ಮಾಡ್ತೀವಿ. ಆ ದುರ್ಗಾ ದೇವಿಯ ಆವಿರ್ಭಾವ ಅನ್ನುವಂಥದ್ದು ಆಗ್ತದೆ. ಬೋಲೋ ದುರ್ಗಾ ಮಾತಾಕಿ, ಆ ದುರ್ಗಾದೇವಿಯ ಆ ಒಂದು ಸ್ವರೂಪ ಅನ್ನುವಂಥದ್ದು ಭಯಂಕರವಾಗಿರ್ತದೆ. ಆ ಭಯಂಕರವಾಗಿರ್ತಕ್ಕಂತಹ ದುರ್ಗಾದೇವಿಯಲ್ಲಿ ನೋಡಿ ಒಂದು ದೇವತೆಯ ಶಕ್ತಿ ಇಲ್ಲ, ಎಲ್ಲ ದೇವತೆಗಳ ಶಕ್ತಿ ಇದೆ. ಅದಕ್ಕಾಗಿ ಅದನ್ನ ಆದಿಶಕ್ತಿ ಅಂತ ಕರೆದ್ವಿ ನಾವು. ಶಕ್ತಿಗಳ ಕೇಂದ್ರ ಅದು, ಒಂದು ಶಕ್ತಿಯಿಂದ ಆದದ್ದಲ್ಲ, ಮುಕ್ಕೋಟಿ ದೇವತೆಗಳ ಶಕ್ತಿಯಿಂದ ಆಗಿರತಕ್ಕಂಥ ಮಹಾನ್ ಶಕ್ತಿಯಾಗಿರೋದ್ರಿಂದ ಅದಕ್ಕೆ ಆದಿಶಕ್ತಿ ಎನ್ನುವಂಥ ಹೆಸರನ್ನು ನಾವು ಕೊಡ್ತೇವೆ. ಆ ಆದಿಶಕ್ತಿಗೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಹೇ ಮಹಾದೇವಿ, ಹೇ ಮಹಾಶಕ್ತಿ, ನೀನು ದಯಮಾಡಿ ಆ ಮಹಿಷಾಸುರನನ್ನ ಮರ್ದನ ಮಾಡಬೇಕು, ಅವನನ್ನ ಸಂಹಾರ ಮಾಡಬೇಕು, ಈ ಜಗತ್ತಿನಲ್ಲಿ ಧರ್ಮವನ್ನ ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಬೇಕು, ಅದಕ್ಕಾಗಿ ನೀನು ಮಹಾನ್ ಸಂಗ್ರಾಮವನ್ನ ಮಾಡಬೇಕು. ಅದಕ್ಕಾಗಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೈಯಲ್ಲಿರ್ತಕ್ಕಂಥ ಆಯುಧಗಳನ್ನ ಅವಳಿಗೆ ಕೊಡ್ತಾರೆ. ವಿಷ್ಣು ಅನ್ನುವಂಥವನು ತನ್ನ ಕೈಯಲ್ಲಿರ್ತಕ್ಕಂಥ ಚಕ್ರವನ್ನು ಅವಳಿಗೆ ಕೊಟ್ಟ ನೋಡಿ. ಅದಕ್ಕಾಗಿ ದುರ್ಗಾದೇವಿಯ ಒಂದು ಕೈಯಲ್ಲಿ ಚಕ್ರವಿದೆ. ಬ್ರಹ್ಮ ಅನ್ನುವಂಥವನು ಕಮಲವನ್ನ ಕೊಟ್ಟ. ಈಶ್ವರ ಅನ್ನುವಂಥವನು ತನ್ನ ಕೈಯಲ್ಲಿರ್ತಕ್ಕಂಥ ತ್ರಿಶೂಲವನ್ನು ಅವಳಿಗೆ ಕೊಟ್ಟ. ಇಂದ್ರ ಅನ್ನುವಂಥವನು ತನ್ನ ಕೈಯಲ್ಲಿರುವಂತಹ ವಜ್ರಾಯುಧವನ್ನ ಕೊಟ್ಟ. ವರುಣ ಅನ್ನುವಂಥವನು ತನ್ನ ಕೈಯಲ್ಲಿರುವಂತಹ ದಂಡವನ್ನ ಕೊಟ್ಟ. ವಾಯು ಅನ್ನುವಂಥವನು ತನ್ನ ಕೈಯಲ್ಲಿರುವಂತಹ ಪಾಶವನ್ನ ಕೊಟ್ಟ. ಹೀಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೈಯಲ್ಲಿರ್ತಕ್ಕಂತಹ ಆಯುಧಗಳನ್ನ ಆ ದುರ್ಗಾದೇವಿಗೆ ಕೊಡ್ತಾರೆ. ನೋಡಿ, ಆ ದುರ್ಗಾದೇವಿ ಅಂತಂದ್ರೆ ಎಲ್ಲ ದೇವತೆಗಳ ಸ್ವರೂಪಿಣಿ ಅವಳು, ಆದಿಶಕ್ತಿ ಅವಳು. ಅವಳಲ್ಲಿ ಪ್ರತಿಯೊಂದು ದೇವತೆಗಳ ಸ್ವರೂಪವಿದೆ. ಅದಕ್ಕಾಗಿ ಅವಳಲ್ಲಿ ಇರ್ತಕ್ಕಂತ ಒಂದೊಂದು ಕೈಗಳು ಒಂದೊಂದು ದೇವತೆಯ ಪ್ರತೀಕ, ಒಂದೊಂದು ದೇವತೆಗಳ ಪ್ರತೀಕವಾಗಿ ಒಂದೊಂದು ಕೈಗಳನ್ನ ಅವಳು ಹೊಂದಿದ್ದಾಳೆ. ಅದಕ್ಕಾಗಿ ಅವಳಿಗೆ ನೂರಾರು ಕೈಗಳು. ಆ ನೂರಾರು ಕೈಗಳಿರ್ತಕ್ಕಂತಹ ದೇವಿ ಮಹಿಷಾಸುರನ ಮೇಲೆ ತನ್ನ ಸಿಂಹವನ್ನ ಏರಿ ಹೋಗಿ ಯುದ್ಧಕ್ಕೆ ನಿಲ್ತಾಳೆ. ಯುದ್ಧಕ್ಕೆ ಮಹಿಷಾಸುರ ಬರ್ತಾನೆ, ಮಹಿಷಾಸುರನ ಸೈನ್ಯವನ್ನ ಕಳಿಸ್ತಾನೆ ಮೊದಲು. ಆ ಸೈನ್ಯವನ್ನೆಲ್ಲ ಕ್ಷಣಾರ್ಧದಲ್ಲಿ ಅವಳು ನಾಶವನ್ನಾಗಿ ಮಾಡ್ತಾಳೆ. ಆಮೇಲೆ ಆ ಮಹಿಷಾಸುರನ ಏನು ದೊಡ್ಡ ದೊಡ್ಡ ಅಸುರಗಳಿರ್ತಾರೆ, ಅವರ ಸೇನಾಧಿಪತಿಗಳಿರ್ತಾರೆ, ಅವರೆಲ್ಲ ಅವರ ಮೇಲೆ ಬರ್ತಾಳೆ. ಅವರನ್ನೆಲ್ಲವನ್ನ ಅವಳು ನಾಶ ಮಾಡ್ತಾಳೆ. ಹೀಗೆ 10 ದಿನಗಳ ಕಾಲ ಯುದ್ಧ ಅನ್ನುವಂಥದ್ದು ನಡೆಯುತ್ತೆ. 10ನೇ ದಿವಸ ಬರುವವನೇ ಮಹಿಷಾಸುರ. ಇದೇ ದಿನ ಮಹಿಷಾಸುರ ಅನ್ನುವಂಥವನು ದುರ್ಗಾದೇವಿ ಆದಿಶಕ್ತಿಯನ್ನ ಎದುರಿಸಲಿಕ್ಕೆ ಮುಂದೆ ಬರ್ತಾನೆ. ಮುಂದೆ ಬಂದಿರತಕ್ಕಂಥ ಆ ಒಂದು ಮಹಿಷಾಸುರನನ್ನ ದುರ್ಗಾದೇವಿ ಬಹಳ ಅದ್ಭುತವಾಗಿ ಅವನ ಜೊತೆಗೆ ಯುದ್ಧವನ್ನ ಮಾಡ್ತಾಳೆ. ಬಹಳ ಕೋಲಾಹಲ ಅನ್ನುವಂಥದ್ದಾಗತ್ತೆ. ಅಂತೂ ಇಂತೂ ದುರ್ಗಾದೇವಿ ತನ್ನ ಎಲ್ಲ ಶಕ್ತಿಗಳನ್ನ ಕೇಂದ್ರೀಕರಿಸಿ ಅವನ ಮೇಲೆ ಪ್ರಹಾರವನ್ನ ಮಾಡಿ ಅವನ ತಲೆಯನ್ನ ಕಡಿದು ಬಿಡುತ್ತಾನೆ. ಅಲ್ಲಿಗೆ ಮಹಿಷಾಸುರ ಅನ್ನುವಂತಹ ಮಹಾನ್ ಧೂರ್ತನಾಗಿರ್ತಕ್ಕಂಥ ಅಧರ್ಮಿಯಾಗಿರ್ತಕ್ಕಂಥ ಅಸುರನ ಅಂತ್ಯ ಆಗತ್ತೆ. ಜಗತ್ತಿನಲ್ಲಿ ಮತ್ತೊಮ್ಮೆ ಧರ್ಮದ ಪ್ರತಿಷ್ಠಾಪನೆಯಾಗತ್ತೆ. ಅಂತಹ ಧರ್ಮ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ದಿನವೊಂದೇ ವಿಜಯದಶಮಿ ಅಂತ ಹೇಳಿ ನಾವಿವತ್ತು ಆಚರಿಸ್ತಾ ಇದ್ದೇವೆ. ಇದೇ ದಸರಾ ಪ್ರಾರಂಭ. ಅದೇ ರೀತಿಯಾಗಿ ನೀವು ರಾಮಾಯಣವನ್ನ ಕೇಳಿದ್ದೀರಿ. ರಾಮ ಅನ್ನುವಂಥವನು ಸೀತೆಯನ್ನ ಅಪಹರಿಸಿಕೊಂಡು ಹೋಗಿರ್ತಕ್ಕಂಥ ರಾವಣನನ್ನ ಕೊಂದಿರತಕ್ಕಂತಹ ಒಂದು ಪುಣ್ಯಕರವಾಗಿರ್ತಕ್ಕಂಥ ದಿನ ಅಂದ್ರೆ ಇದೇ ವಿಜಯದಶಮಿ. ಈ ವಿಜಯದಶಮಿಯ ದಿವಸವೇ ರಾವಣನ ಅಂತ್ಯವಾಗತ್ತೆ, ರಾಮ ರಾಜ್ಯದ ಪ್ರತಿಷ್ಠಾಪನೆಯಾಗತ್ತೆ. ಅಂತಹ ರಾಮ ರಾಜ್ಯ ಅನ್ನುವಂಥದ್ದು ಇವತ್ತು ಕೂಡ ನಮಗೆ ಅವಶ್ಯಕತೆ ಇದೆ. ನೋಡಿ, ನಾವು ರಾಮಚಂದ್ರಕ್ಕೆ ನೋಡಿ, ಈಗ ಈ ದುರ್ಗಾದೇವಿಯ ಕಥೆಯನ್ನ ಇಷ್ಟು ಸುಂದರವಾಗಿ ಯಾಕೆ ಬರೆದಿಟ್ಟಿದ್ದಾರೆ, ಯಾಕೆ ಬರೆದಿಟ್ಟಿದ್ದಾರೆ ಆ ದುರ್ಗಾದೇವಿಯ ಕಥೆಯನ್ನ? ನೀವು ಕೇವಲ ಕೇಳಲಿಕ್ಕೆ ಅಂತಲ್ಲ, ಕೇವಲ ಪೂಜೆ ಮಾಡಲಿಕ್ಕೆ ಅಂತಲ್ಲ, ಆ ದುರ್ಗಾದೇವಿಯ ಕಥೆಯಿಂದ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಇದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಎಲ್ಲ ಶಕ್ತಿಯನ್ನ ಕೇಂದ್ರೀಕರಿಸಬೇಕಾಗಿದೆ. ಸಮಾಜ ನಮ್ಮ ಮೇಲೆಯೂ ಕೂಡ, ಭಾರತದ ಈ ಒಂದು ಸನಾತನ ಸಂಸ್ಕೃತಿಯ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ ಅವಿಚ್ಛಿನ್ನವಾಗಿ ಆಕ್ರಮಣಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ನೀವು ಎಂದೂ ಮರೆಯಬೇಡಿ. ಈ ಒಂದು ಇತಿಹಾಸವನ್ನ ನಾವು ನೋಡಿದ್ದೇವೆ. ಇತಿಹಾಸದಲ್ಲಿ ಸಾವಿರ ಸಾವಿರ ಬಾರಿ ನಮ್ಮ ಸಮಾಜದ ಮೇಲೆ ಆಕ್ರಮಣಗಳಾಗಿವೆ. ಇದು ಇವತ್ತು ಮಾತ್ರ ನಡೀತಾ ಇರುವಂತದ್ದಲ್ಲ, ಪುರಾಣಗಳ ಕಾಲದಿಂದಲೂ ಕೂಡ ನಡೀತಾ ಇರತಕ್ಕಂಥದ್ದು. ಆಗ ರಾಕ್ಷಸರು ಅನ್ನುವಂಥವರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದು, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ.
ಆದರೆ ಪ್ರತಿಯೊಂದು ಆಕ್ರಮಣವನ್ನು ನಾವು ಎದುರಿಸಿದ್ದೇವೆ, ನಾವೇ ಅದನ್ನ ಗೆದ್ದಿದ್ದೇವೆ. ಯಾವಾಗಲೂ ಅಧರ್ಮ ಅನ್ನುವಂಥದ್ದು ಧರ್ಮದ ಮೇಲೆ ಯುದ್ಧವನ್ನ ಮಾಡಿ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ. ಧರ್ಮವನ್ನ ನಾವು ಕಟ್ಟಬೇಕಾಗಿದೆ, ಉಳಿಸಬೇಕಾಗಿದೆ. ಇವತ್ತು ನಮ್ಮ ಹಿಂದೂ ಸಮಾಜದ ಮೇಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಾಕ್ಷಸರು ಅನ್ನುವಂಥವರು ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಮತಾಂತರ ಅನ್ನುವಂತಹ ಒಬ್ಬ ರಾಕ್ಷಸ ಬಂದಿದ್ದಾನೆ ನಮ್ಮಲ್ಲಿ. ನಮ್ಮವರ ತಲೆಯನ್ನ ತಿರುಗಿಸಿ ಅವನು ಮತಾಂತರ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇನ್ನೊಬ್ನು ಗೋಹತ್ಯಾ ರಾಕ್ಷಸ ಬರ್ತಾ ಇದ್ದಾನೆ, ನಮ್ಮ ಗೋಮಾತೆಗಳ ತಲೆಯನ್ನ ಕಡಿದು ಅವರ ರಕ್ತವನ್ನ ಕುಡಿಯುವಂತ ಒಬ್ಬ ರಾಕ್ಷಸ ನಮ್ಮ ಮಧ್ಯದಲ್ಲಿದ್ದಾನೆ. ಅವನಿಂದ ನಾವು ಕಾಪಾಡಿಕೊಳ್ಳಬೇಕಾಗಿದೆ ನಮ್ಮ ಸಮಾಜವನ್ನ. ಕಮ್ಯುನಿಸ್ಟ್ ಅನ್ನುವಂತಹ ಒಬ್ಬ ರಾಕ್ಷಸ ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಜಾತ್ಯಾತೀತ ಅನ್ನುವಂತಹ ಒಬ್ಬ ರಾಕ್ಷಸ ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಹೀಗೆ ಎಲ್ಲ ರೀತಿಯಲ್ಲಿಯೂ ನಮ್ಮ ಮಧ್ಯದಲ್ಲಿ ಇರತಕ್ಕಂತಹ ವಿಷಯಗಳನ್ನ ಬಳಸಿಕೊಂಡು ನಮ್ಮನ್ನೇ ಒಡೆದು ನಮ್ಮ ಸಮಾಜವನ್ನ ಒಂದು ರೀತಿಯಲ್ಲಿ ಅಶಕ್ತವಾದಂತಹ ಸಮಾಜವನ್ನ ಮಾಡಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ರಾಕ್ಷಸರು ಬರ್ತಾ ಇದ್ದಾರೆ. ಆದ್ರೆ ಒಂದು ನೆನಪಿಟ್ಕೊಳ್ಳಿ ಸಹೋದರರೇ, ಒಂದು ನೆನಪಿಟ್ಕೊಳ್ಳಿ. ಏನು, ಇವತ್ತಿನ ರಾಕ್ಷಸರು ಎಲ್ಲಿದ್ದಾರೆ ಅಂತ ತಿಳಿಯೋದಿಲ್ಲ. ಹಿಂದಿನ ರಾಕ್ಷಸರಾದ್ರೆ ಅವರು ಬರೋದು ಗೊತ್ತಾಗ್ತಾ ಇತ್ತು. ನೋಡಿ, ಹಿಂದಿನ ರಾಕ್ಷಸರಿಗೆ ಕೋರೆ ಹಲ್ಲುಗಳು ಇರ್ತಾ ಇದ್ದು, ದೊಡ್ಡ ದೊಡ್ಡ ಕಣ್ಣುಗಳು ಇರ್ತಾ ಇದ್ದು, ರಾಕ್ಷಸನಂತೆ ಅವನು ಬರ್ತಾ ಇದ್ದ. ಆದ್ರೆ ಇವತ್ತಿನ ರಾಕ್ಷಸ ನಮ್ಮ ಮಧ್ಯದಲ್ಲೇ ಇರ್ತಾನೆ, ನಮ್ಮಂತೆಯೇ ಇರ್ತಾನೆ. ಆದ್ರೆ ನಮಗೆ ಅವನು ರಾಕ್ಷಸ ಅಂತ ಗೊತ್ತಾಗೋದಿಲ್ಲ. ಅಂತ ಮಹಾನ್ ರಾಕ್ಷಸರು ಇವತ್ತು ಸಮಾಜದಲ್ಲಿ ಬೆಳ್ಕೊಂಡಿದ್ದಾರೆ. ಅವರಿಂದ ನಾವು ಎಚ್ಚರ ಇರಬೇಕಾಗಿದೆ. ಅವರಿಂದ ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಇದು ನಮ್ಮ ಸಮಾಜ ಮಾಡಬೇಕಾದಂತಹ ಕೆಲಸ. ದುರ್ಗಾದೇವಿ, ಇವತ್ತು ನಾವು ಎಲ್ಲರೂ ಈ ದಶಮಿಯ ದಿವಸ ಇವತ್ತು ಒಂದು ನೀವು ಪ್ರಣವನ್ನ ಮಾಡಿದಿರಿ. ದುರ್ಗಾದೇವಿಯ ಮುಂದೆ ಒಂದು ಪ್ರತಿಜ್ಞೆಯನ್ನ ಮಾಡಿದಿರಿ. ಶಿವಾಜಿ ಮಹಾರಾಜ್, ಶಂಭಾಜಿ ಮಹಾರಾಜ್ ಅವರ ಹೆಸರಿನಲ್ಲಿ, ದುರ್ಗಾದೇವಿಯ ಹೆಸರಿನಲ್ಲಿ, ಭಾರತಾಂಬೆಯ ಹೆಸರಿನಲ್ಲಿ ನೀವೆಲ್ಲರೂ ಪ್ರತಿಜ್ಞೆಯನ್ನ ಮಾಡಿದ್ದೀರಿ. ನೆನಪಿಟ್ಕೊಳ್ಳಿ, ನಮ್ಮ ತಲೆ ಹೋದರೂ ಕೂಡ ಹಿಂದೂಗಳು ತಮ್ಮ ಮಾತನ್ನ ಹೋಗ್ಲಿಕ್ಕೆ ಕೊಡೋದಿಲ್ಲ ಎಂದು. ಅದೇ ಹಿಂದುತ್ವ ಅಂತ ಇವತ್ತು ನೀವು ಹೇಳಿದಿರಿ. ಧರ್ಮ, ಧರ್ಮ ರಕ್ಷಣ, ಧರ್ಮ ರಕ್ಷಣೆ ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದಾಗ್ತೇವೆ. ನಮ್ಮನ್ನ ಒಡೆಯಲಿಕ್ಕೆ ಬಹಳ ವಿಚಾರಗಳಿದ್ದಾವೆ. ವೋಟ್ ಬ್ಯಾಂಕ್ ಅಂತೇಳಿ ನಮ್ಮನ್ನು ಹೊಡಿತಾರೆ, ಜಾತಿ ಅಂತ ನಮ್ಮನ್ನು ಹೊಡಿತಾರೆ, ಧರ್ಮ ಅಂತ ನಮ್ಮನ್ನು ಹೊಡಿತಾರೆ. ನೋಡಿ, ಇಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ, ಯಾವನಾದ್ರೂ ಕೇಳಿದೀವ ನಾವು ನೀವು ಯಾವ ಜಾತಿ ಅಂತ ಹೇಳಿ? ಯಾರನ್ನಾದ್ರೂ ನಾವು ಕೇಳಿದೀವ ಜಾತಿ ಅಂತ? ಹಿಂದುತ್ವದಲ್ಲಿ ಜಾತಿ ಇಲ್ಲ. ಅದನ್ನ ಓಟಿಗಾಗಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ. ನಿಮ್ಮನ್ನ ಹಾಗೆ ಹೀಗೆ ಶೂದ್ರರು ಅವರು ಇವರು ಅಂತ ಹಿಂದೂ ಧರ್ಮ ಎಂದೂ ಕೂಡ ಯಾರನ್ನು ಹೊರಗಿಟ್ಟಿಲ್ಲ. ಹಾಗೆ ನಿಮಗೆ ಅಂದಿದ್ದಾರೆ. ಎಲ್ಲರೂ ನಾವು ಒಂದೇ. ನಾವು ಒಂದಾಗಿದ್ರೆ ಈ ಜಗತ್ತಿನ ಯಾವ ಶಕ್ತಿಯನ್ನ ಕೂಡ ಎದುರಿಸುವಂತ ಶಕ್ತಿ ನಮ್ಮ ಹಿಂದೂ ಧರ್ಮಕ್ಕಿದೆ. ಅದಕ್ಕೆ ಹಿಂದೂ ಧರ್ಮವನ್ನ ಒಡೆದ್ರೆ ಮಾತ್ರ ಹಿಂದೂಗಳನ್ನ ಆಡಲಿಕ್ಕೆ ಸಾಧ್ಯ, ಆಳಲಿಕ್ಕೆ ಸಾಧ್ಯ, ನಮ್ಮನ್ನ ಅಡಿ ಆಳನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ನಡುವೆ ಈ ಒಂದು ಧರ್ಮದ, ನಮ್ಮ ನಡುವೆ ಈ ಒಂದು ಜಾತಿಯ, ಈ ನಮ್ಮ ನಡುವೆ ಒಂದು ವೈಷಮ್ಯದ ಒಂದು ಬೀಜವನ್ನ ಬಿತ್ತಿ ಇವತ್ತು ಯಾರ್ಯಾರು ನಮ್ಮಿಂದ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅವರು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಇವತ್ತು. ಆದರೆ ನಾವು ಒಂದನ್ನ ನೆನಪಿಟ್ಕೊಂಡ್ಬೇಕು, ನಮಗೆ ಯಾವುದು ದೊಡ್ಡದಲ್ಲ, ನಮಗೆ ಯಾವುದು ದೊಡ್ಡದಲ್ಲ. ಈಗ 20 ವರ್ಷದ ಹಿಂದೆ ಇರ್ತಕ್ಕಂತ ಈ ಹಿರಿಯರನ್ನ ಕೇಳಿ, ಈ ಊರಿಗೆ ಒಂದು ಕಾರ್ ಗಾಡಿ ಬರೋದಿಲ್ಲ, ಇತ್ತು ಎತ್ತಿನ ಗಾಡಿಗಳು ಅಡ್ಡಾಡ್ತಾ ಇತ್ತು. ಈ ಕಾರು, ಬೈಕು, ಮೋಟರ್ ಬೈಕು, ಕರೆಂಟು, ಈ ಒಂದು ರೋಡ್ಗಳು, ಈ ಒಂದು ಫೆಸಿಲಿಟಿಗಳು, ಇವು ಪ್ರಕೃತಿಯ ಒಡಿನಲ್ಲಿ ಒಂದು ದಿವಸ ಕಾಣೆಯಾಗಿ ಹೋಗುತ್ತೆ. ಹಿಂದೆ ಒಂದು ಕಾಲದಲ್ಲಿ RCC ಬಿಲ್ಡಿಂಗ್ಗಳಿಲ್ಲ ಇತ್ತು. ಈಗ ಒಂದು 20 ವರ್ಷದ ಹಿಂದೆ ಹೋದ್ರೆ ನಿಮ್ಮ ಮನೆ, ನಿಮ್ಮ ಊರೆಲ್ಲ ಆಗ RCC ಬಿಲ್ಡಿಂಗ್ ಇಲ್ಲ. ಆಮೇಲೆ ಸಕಾಶ ಹಂಚ್ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಇವತ್ತು RCC ಬಿಲ್ಡಿಂಗ್ಗಳು ಆಗ್ತಾ ಇದಾವೆ. ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ ಕಟ್ತಾ ಇದ್ದೀವಿ. ಇದೆಲ್ಲ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಒಂದು ವೇಳೆ ನಿಮ್ಮ ಹತ್ರ ಯಾವ ವ್ಯವಸ್ಥೆಯೂ ಇಲ್ಲ, ನೀವು ಮನೆ ಇಲ್ಲಾದ್ರೂ ಒಬ್ಬ ಮನುಷ್ಯ ಬದುಕಬಹುದು, ಗಾಡಿ ಹೋಗ್ಲಿಕ್ಕೆ ಗಾಡಿ ಇಲ್ಲಾದ್ರೆ ಮನುಷ್ಯ ಬದುಕಬಹುದು. ಯಾಕೆ ಹಿಂದಿನವರು ಸಾವಿರಾರು ವರ್ಷಗಳ ಕಾಲ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಬದುಕಿಲ್ಲ. ಕಾರ್ ಇಲ್ದಿದ್ರೇನು ಬರ್ಕಿದೀವಿ, ಪೆಟ್ರೋಲ್ ಇಲ್ದಿದ್ದೇನು ಬರ್ಕಿದೀವಿ, ಡಿಸೈಲ್ ಇಲ್ದಿದ್ರು ಬರ್ಕಿದೀವಿ. ಆದ್ರೆ ಧರ್ಮವನ್ನ ಬಿಟ್ಟು ಮಾತ್ರ ಎಂದೂ ಬರ್ಕಿಲ್ಲ. ಇದು ಹಿಂದೂ ಸಮಾಜ. ಧರ್ಮ ಅನ್ನುವಂಥದ್ದನ್ನ ಉಳಿಸಿಕೊಂಡ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆ, ಧರ್ಮವನ್ನ ಬಿಟ್ಟು. ಅದಕ್ಕಾಗಿ ಬಾಂಧವರೇ, ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಯಾವುದನ್ನ ಕೇಳ್ಬೇಕಾದ್ರೂ ಬಿಡಿ,
ಆದರೆ ನಿಮ್ಮ ಧರ್ಮವನ್ನು ಮಾತ್ರ ಬೆಳಿಲಿಕ್ಕೆ ಹೋಗಬೇಡಿ. ಧರ್ಮ ಕೊಟ್ಟಂತ ಶಕ್ತಿ ಇನ್ನು ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲರೂ ಕೂಡ ಇಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಬರುತ್ತಾ ಇದ್ದೀರಿ. ನೀವು ಅಂದ್ಕೊಂಡಿದ್ದೀರಿ ನೀವು ಗಳಿಸಿರ್ತಕ್ಕಂಥ ಹಣದಿಂದ ನಾನು ಬದುಕಿದ್ದೇನೆ, ನೀವು ಗಳಿಸ್ಕೊಂಡಿರ್ತಕ್ಕಂಥ ಮನೆಯಿಂದ ನೀವು ಬದುಕಿದ್ದೀರಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಹಿಂದೂ ಧರ್ಮದಿಂದ ಸನಾತನ ಸಂಸ್ಕೃತಿಯ ವಿಚಾರಧಾರೆಯಿಂದ ನಾವು ಬದುಕ್ತಾ ಇದ್ದೇವೆ. ಅದನ್ನ ನೆನಪಿಟ್ಕೊಳ್ಳಿ. ನಿಮ್ಮನ್ನೆಲ್ಲವನ್ನ ನೋಡಿ ನನಗೆ ಬಹಳ ಖುಷಿಯಾಗ್ತದೆ. ಇಷ್ಟೇ ಅಲ್ಲ, ಪ್ರತಿ ವರ್ಷ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹಿಂದೂ ಕೂಡ ದುರ್ಗಾದವರಿಂದ ತಪ್ಪಿಸ್ಕೊಂಡಿರಬಾರ್ದು ಮುಂದಿನ ವರ್ಷ. ಅದು ನಮ್ಮ ಸಾಧನೆ. ಒಬ್ಬನು ಈ ಒಂದು ಹಳ್ಳಿಯಲ್ಲಿ ಅಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ. ಇವತ್ತು ಈಗ ತಾನೇ ರಾಘವೇಂದ್ರ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. 33-34 ಹಳ್ಳಿಗಳಿಗೆ ಹೋಗಿ ನಾವು ಈ ದುರ್ಗಾದವರನ್ನ ಪ್ರಾರಂಭ ಮಾಡಿದ್ದೇವೆ. ಬಹಳ ದೊಡ್ಡದಾದಂತ ಕೆಲಸ, ಬಹಳ ದೊಡ್ಡದಾದಂತ. ಇಂತಹ ಹಿಂದೂ ಸಂಘಟನೆಗಳಾಗಬೇಕು, ಹಿಂದುತ್ವ ಅನ್ನುವಂಥದ್ದು ಬೆಳಿಬೇಕು. ನಮ್ಮೊಳಗೆ ನಾವು ಹಿಂದೂ ಆಗಿದ್ರ ಆಗಿಲ್ಲ, ಹಿಂದುತ್ವ ಅನ್ನುವಂಥದ್ದನ್ನ ಬೆಳೆಸ್ಕೋಬೇಕು. ಒಂದು ಟೈಮ್ನಲ್ಲಿ ನಾವು ಕುಂಕುಮ ಹಚ್ಚಿಕೊಂಡ್ರೆ ನಮ್ಮನ್ನ ವಿಚಿತ್ರವಾಗಿ ನೋಡುವಂತಹ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಕುಂಕುಮವನ್ನು ಹಚ್ಚಿಕೊಳ್ಳುವುದು ಅಂದ್ರೆ ನಮಗೆ ಅದೊಂದು ವಿಶೇಷವಾದ. ನೋಡಿ, ಯಾವ ಶಿವಾಜಿ ಮಹಾರಾಜರ ತಲೆಯ ಮೇಲೆ ಹಣೆಯ ಮೇಲೆ ತಿಲಕ ಇರ್ತಾ ಇತ್ತು, ಆ ತಿಲಕವನ್ನ ಹಚ್ಚಿಕೊಳ್ಳುವುದು ಒಂದು ರೀತಿಯ ಜಾತಿಯ ಪ್ರಶ್ನೆ ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನ ನಮಗೇ ಗೊತ್ತಿಲ್ಲದಂತೆ ನಮ್ಮನ್ನ ಹಿಪ್ರೊಟೈಸ್ ಮಾಡಿ, ನಮಗೇ ಗೊತ್ತಿಲ್ಲದಂತೆ ಒಂದು ರೀತಿಯ ನಮ್ಮ ಮೇಲೆ ವಿಚಿತ್ರವಾಗಿರತಕ್ಕಂಥ ಸ್ಥಿತಿ ಅಂತಂದ್ರು. ಆದ್ರೆ ಇವತ್ತು ಹಿಂದೂ ಸಮಾಜ ಅನ್ನುವಂಥದ್ದು, ನಾವು ಸನಾತನ ಸಮಾಜ ಅನ್ನುವಂಥದ್ದು ನಾವು ಜಾಗೃತವಾಗಿದ್ದೇವೆ. ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕೇಸರಿ ಧ್ವಜ ಅನ್ನುವಂಥದ್ದು ಹಾರ್ತಾ ಇದೆ. ಎಲ್ಲ ಕಡೆಗೂ ಕೂಡ ಹಿಂದುತ್ವದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳು ನಡೀತಾ ಇದ್ದಾವೆ. ನಾವು ಇದನ್ನ ಮಾಡಲೇಬೇಕು. ಒಂದು ವೇಳೆ ನಾವು ಈಗ ಹಿಂದುತ್ವವನ್ನ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಈ ಹಿಂದೂ ಧರ್ಮವನ್ನೇ ಬುಡಸಹಿತವಾಗಿ ಕಿತ್ತು ಒಗೆಯಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಕೇವಲ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರುವಂತಹ ವಿಷಯ, ಟಿವಿ ಅಂತೂ ಎಲ್ಲರೂ ನೋಡ್ತಾ ಇರ್ತೀರಿ. ನಿನ್ನೆ ಬಾಂಗ್ಲಾದೇಶದಲ್ಲಿ 4 ಜನ ದುರ್ಗಾ ಭಕ್ತರನ್ನ ಕಲ್ಲು ಹೊಡೆದು ಕೊಲ್ಲಲಾಯಿತು, ನ್ಯೂಸ್ ನಲ್ಲಿ ಬಂದಿದೆ. ಇದೇ ರೀತಿ ದುರ್ಗಾದೇವಿಯನ್ನ ಇಟ್ಟಿರ್ತಕ್ಕಂಥ 5 ಮಂದಿರಗಳನ್ನ ನೆಲಸಮ ಮಾಡಲಾಯಿತು. ಸಾವಿರಾರು ದುರ್ಗಾ ದೇವಿಯ ಮೂರ್ತಿಗಳನ್ನ ಒಡೆದು ಹಾಕಲಾಯಿತು. ಇದು ನ್ಯೂಸ್ ಅಲ್ಲಿ ಬಂದಿದೆ, ಎಲ್ಲ ನ್ಯೂಸ್ ಗಳಲ್ಲೂ ಇವತ್ತು ಅದೇ ಇದೆ ವಿಷಯ. ನಾನು ಹೇಳುವುದೇ ವಿಶೇಷ ಅಲ್ಲ, ನೀವು ಟಿವಿಯನ್ನ ನೋಡಿ. ಹೋಗಿ, ಇದು ಬಾಂಗ್ಲಾದೇಶ, ಬೇರೆ ದೇಶದಲ್ಲಿ ನಡೀತಾ ಇದೆ, ನಮಗೇನು ಸಂಬಂಧ ಅಂತ ನೀವಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದೇ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೆಂಡಾಲ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ದುರ್ಗಾ ಜಾತಗಳು ಹೋಗಬಾರದು, ದುರ್ಗಾ ದೌಡ್ಗಳು ಆಗಬಾರದು ಅಂತ ಹೇಳಿ ಸ್ಟ್ರೈಕ್ಗಳು ನಡೀತಾ ಇದ್ದಾವೆ. ಏನು ಇದರ ಅರ್ಥ? ನಮ್ಮ ದೇಶದಲ್ಲಿ ನಮ್ಮ ದೇವರನ್ನ ನಾವೇ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದುಬಿಟ್ಟದ್ವ? ಇದೇನ ನಮ್ಮ ಹಿಂದೂ ಧರ್ಮದ ನಾವು ಉಳಿಸ್ಕೊಳ್ಳೋದು? ಅದಕ್ಕಾಗಿ ಹೇಳ್ತಾ ಇದೆ ಸಹೋದರರೆ, ಇವ್ ನೋಡಿ, ಈ ವರ್ಷ ನಾವು ಇಷ್ಟು ಜನ ಸೇರಿದ್ದೇವೆ, ಮುಂದಿನ ವರ್ಷ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬನನ್ನು ಬಿಡಬೇಡಿ. ಅವನು ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ಯಾವ ಪಂಥ ಇರಲಿ, ಯಾವುದೇ ರೀತಿಯಾಗಿರ್ಲಿ, ಏನೇ ಆಗಿರ್ಲಿ, ಅವನು ನೀವು ನಿಮ್ಮ ವೈಯಕ್ತಿಕವಾಗಿ ನಿಮ್ದು ಜಗಳ ಇರಲಿ, ನಿಮ್ಮ ವೈಯಕ್ತಿಕವಾಗಿ ಅವನನ್ನು ನೋಡಿದ್ರೆ ನಾವು ಊಟ ಮಾಡೋದಿಲ್ಲ ಅನ್ನುವಂತ ಪರಿಸ್ಥಿತಿ ಇರಲಿ, ಅವನಿಗೆ ನಿನಗೆ ಬೇಕಾದಷ್ಟು ವೈಷಮ್ಯ ಇರಲಿ, ವಿರೋಧ ಇರಲಿ, ಆದ್ರೆ ಹಿಂದೂ ಧರ್ಮ ಅಂತ ಬಂದಾಗ ಅದನ್ನೆಲ್ಲವನ್ನ ಬದಿಗಿಟ್ಟು ನಾವೆಲ್ಲ ಹಿಂದೂ ಅಂತ ಹೇಳಿ ಒಬ್ಬರ ಒಬ್ಬರು ಕೈಯನ್ನ ಹಿಡಿಯುವಂತ ಒಂದು ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಯಾವ ಮಹಿಷಾಸುರನನ್ನ ಕೊಲ್ಲಬೇಕಾದ್ರೆ ಒಬ್ಬರಿಂದ ಸಾಧ್ಯ ಆಗಿಲ್ಲ, ನೆನಪಿಟ್ಕೊಳ್ಳಿ. ಎಲ್ಲರೂ ಸೇರಿದಾಗ ಸಾಧ್ಯ ಆಯ್ತು. ನಾವೆಲ್ಲರೂ ಸೇರಿದಾಗ ಏನನ್ನು ಬೇಕಾದ್ರೂ ನಿರ್ಮಾಣ ಮಾಡಬಹುದು, ಏನನ್ನು ಬೇಕಾದ್ರೂ ಗೆಲ್ಲಬಹುದು. ಅಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಅನ್ನುವಂಥದ್ದು ನಮ್ಮ ಊರಿನಲ್ಲಿ ಇರಬೇಕು. ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ಆ ಸಂಘಟನೆಗೆ ಸದಸ್ಯನಾಗಿರಬೇಕು. ನೀವು ಯಾವ ಸಂಘಟನೆಯನ್ನಾದರೂ ಸೇರ್ಕೊಳ್ಳಿ, RSS ಅನ್ನು ಸೇರ್ಕೊಳ್ಳಿ, ಅಥವಾ ಭಜನೆಗಳು ಸೇರ್ಕೊಳ್ಳಿ, ಶ್ರೀರಾಮ ಸೇನೆ ಸೇರ್ಕೊಳ್ಳಿ, ಅಥವಾ ನಿಮ್ಮ ಊರಿನ ಯುವಕ ಸಂಘವನ್ನು ಸೇರ್ಕೊಳ್ಳಿ, ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯು ಕೂಡ ಒಂದು ಸಂಘದಿಂದ ಅವನು ಬೇರೆಯಾಗಿರುವಂತೆ ನೀವು ಇಡಬಾರದು ಈ ಊರಿನಲ್ಲಿ. ಯಾವ ದಿವಸ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದ್ದಾನೆ ಆ ದಿವಸ ನಿಮ್ಮ ಊರಿನಲ್ಲಿ ಹಿಂದೂ ಧರ್ಮ ಸಂಪೂರ್ಣವಾಗಿ ಪ್ರತಿಷ್ಠಾಪನೆಯಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ದುರ್ಗಾ ದೇವಿ ನಮಗೆ ಕಳಿಸುವಂತ ಪಾಠವನ್ನ ನಾವು ತಿಳ್ಕೋಬೇಕು. ನಮ್ಮ ಒಳಗಿರತಕ್ಕಂಥ ದುರ್ಗಾದೇವಿಯನ್ನ ನಾವು ಎಚ್ಚರಿಸಬೇಕಾಗಿದೆ, ನಮ್ಮ ಸಮಾಜವನ್ನು ನಾವು ಎಚ್ಚರಿಸಬೇಕಾಗಿದೆ. ಬಹಳ ಕಷ್ಟ ಇದೆ ಕೇರಳದಲ್ಲಿ, ಬಹಳಷ್ಟು ಹಿಂದೂಗಳನ್ನೆಲ್ಲವನ್ನ ಕೇರಳದಲ್ಲಿ. ಇವತ್ತು ಬೆಂಗಳೂರಿಗೆ ಹೋಗಿ ನೋಡಿ,
ನಾನು ಮೊನ್ನೆ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಕೇರಳದಿಂದ ಪಾಪ ಜೀವ ಉಳಿಸಿಕೊಂಡು ಬಂದಂತವರು ಎಷ್ಟು ಜನ ಇದ್ದಾರೆ ಕೇರಳದಿಂದ ಹಿಂದೂ ಸಮಾಜವನ್ನ ಹೊಡಿತಾ ಇದ್ದಾರೆ ನಾವು ನೀವು ಇವತ್ತು ಇಲ್ಲಿ ಬೆಚ್ಚಗಾಗಿ ಕುತ್ಕೊಂಡಿದ್ದೀವಿ ನಮ್ಮೂರಲ್ಲಿ ನಮ್ಮೂರಲ್ಲಿ ಯಾರು ಬರೋದಿಲ್ಲ ಇವತ್ತು ಪಕ್ಕದ ಊರಲ್ಲಿ ಆಗಿದ್ದು ನಾಳೆ ನಮ್ಮ ಊರಲ್ಲಿ ಆಗುತ್ತೆ ನಾವಿವತ್ತೇ ಹೆಚ್ಚುತ್ಕೊಳ್ಳಬೇಕು ಇಲ್ಲಾಂದ್ರೆ ನಮ್ಮನ್ನು ಕೂಡ ನೋಡಿ ಇವತ್ತು ಬಾಂಗ್ಲಾದೇಶದಲ್ಲಿ ಐದು ದೇವಸ್ಥಾನಗಳನ್ನು ಒಡೆದ್ರು ಹಿಂದೆ ಮೊಹಮ್ಮದ್ ಪೈಗಂಬರ್ ಹಿಂದೆ ಮೊಹಮ್ಮದ್ ಗೋರಿ ಬಂದ ಗಜ್ನಿ ಬಂದ ಬಾಬರ್ ಬಂದ ಹುಮಾಯೂನ್ ಬಂದ ಆಮೇಲೆ ಅಕ್ಬರ್ ಬಂದ ಇವರ ಇತಿಹಾಸವನ್ನ ನೋಡಿ ನೀವು ಇವತ್ತು ಬೇಲೂರಿಗೆ ಹೋಗಿ ಹಳೆಬೀಡಿಗೆ ಹೋಗಿ ಬೇರೆ ಬೇರೆ ಹಳೆ ಹಳೆ ದೇವಸ್ಥಾನಗಳನ್ನು ನೋಡಿ ಒಂದು ಹಿಂದೂ ದೇವಸ್ಥಾನ ಆದರೂ ಸರಿಯಾಗಿದೆಯಾ ನೀವೆಲ್ಲ ಪ್ರವಾಸಕ್ಕೆ ಹೋಗ್ತೀರಿ ಟೂರಿಗೆ ಹೋಗ್ತೀರಿ ಯಾವ್ದಾದ್ರು ಒಂದು ಹಿಂದೂ ದೇವಸ್ಥಾನ ಚಲೋ ಇರೋದು ನೋಡ್ತೀವ ಒಡೆದಿರುವಂತ ಹಿಂದೂ ದೇವಸ್ಥಾನವನ್ನು ನಾವು ನೋಡ್ಕೊಂಡು ಬರ್ತೀವಿ ಹಿಂದೆ ಇತಿಹಾಸ ನಮ್ಮ ದೇವಸ್ಥಾನಗಳನ್ನ ಒಡೆದಿದ್ದಾರೆ ಮುಂದೆ ಒಡಿಲಿಕ್ಕೆ ಹುನ್ನಾರಗಳು ಮುಂದೆ ಹೊಡಿಲಿಕ್ಕೆ ಬೇಕಾದಷ್ಟು ಯೋಜನೆಗಳು ನಡೀತಾ ಇದ್ದಾವೆ ಆದ್ರಿಂದ ನಾವು ಇವತ್ತು ಎಚ್ಚೆತ್ಕೊಳ್ಬೇಕು ಅಂದ್ರೆ ಮಾತ್ರ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇವತೆಗಳನ್ನ ನಮ್ಮ ಸನಾತನ ಧರ್ಮವನ್ನ ಮತ್ತೆ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಎಲ್ಲರೂ ಇವತ್ತು ನಾವು ದುರ್ಗಾದೇವಿಯ ಮುಂದೆ ಏನು ಧರ್ಮ ರಕ್ಷಣೆಗಾಗಿ ಪಣವನ್ನು ತೊಟ್ಟಿದ್ದೇವೆ ಅದು ಇವತ್ತು ಈ ಕಾರ್ಯಕ್ರಮ ಮುಗಿಯುವ ತನಕ ಅಷ್ಟೇ ಅಲ್ಲ ಇಡೀ ಒಂದು ವರ್ಷ ಮುಂದಿನ ವರ್ಷದ ಪ್ರತಿಜ್ಞೆಯ ತನಕ ನಾವು ಇದನ್ನೆಲ್ಲವನ್ನ ನಡೆಸ್ಕೊಂಡು ಹೋಗ್ಬೇಕು ನಮ್ಮನ್ನೆಲ್ಲರಿಗೂ ಆ ಗೆಚ್ಚು ಅನ್ನುವಂತ ನೋಡಿ ನಾನು 12 ವರ್ಷ ತಪಸ್ಸು ಮಾಡ್ಕೊಂಡಿದ್ದೆ ನನ್ನ ಆಶ್ರಮ ನನ್ನ ತಪಸ್ಸು ನನ್ನ ಧ್ಯಾನ ನಂದು ಬರವಣಿಗೆ ಇಷ್ಟನ್ನ ಬಿಟ್ಟು ನಾನು ಎಂದು ಹೊರಗೆ ಬಂದವನು ನಾನು ಈಗ ಹಿಂದುತ್ವದ ಬಗ್ಗೆ ಹೊರಗೆ ಬಂದಿದ್ದೀನಿ ಅದು ಈ ವರ್ಷ ಯಾಕೆ ಹಿಂದೂ ಧರ್ಮದ ಅನಿವಾರ್ಯತೆ ಇದೆ ನೋಡಿ ನಮ್ಮಂತ ಸಾಧುಗಳು ಸಂತರು ಕೂಡ ಇವತ್ತು ನಾವು ಕ್ರಾಂತಿಕಾರಕವಾಗಿರ್ತಕ್ಕಂತಹ ಒಂದು ಭಾಷಣವನ್ನು ಮಾಡುವಂತ ಪರಿಸ್ಥಿತಿ ಇವತ್ತು ಬಂದಿದೆ ನಾವು ಹಿಮಾಲಯದಲ್ಲಿ ಕುತ್ಕೋಬೇಕು ಗುಹೆಯಲ್ಲಿ ಕುತ್ಕೋಬೇಕು ಆದ್ರೆ ಇವತ್ತು ನಮ್ಮ ತಲೆ ಉಳಿಸ್ಕೋಬೇಕು ಅಂದ್ರೆ ನಾವು ಧರ್ಮವನ್ನ ಉಳಿಸ್ಕೊಳ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ಸಹೋದರರೇ ನಾನು ಎಲ್ಲರಲ್ಲಿಯೂ ಕೂಡ ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ ಇವತ್ತು ದುರ್ಗಾದೇವಿಯ ಈ ಪವಿತ್ರವಾದಂತಹ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಧರ್ಮ ರಕ್ಷಣೆಗಾಗಿ ನಾವು ಪಣವನ್ನ ತೊಡೋಣ ಎಲ್ಲರೂ ಒಂದಾಗೋಣ ನಮ್ಮ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಧರ್ಮದಲ್ಲಿ ತೆಗೆದುಕೊಂಡು ಹೋಗ್ಬೇಡ ಧರ್ಮದಲ್ಲಿ ಎಲ್ಲರೂ ಒಂದೇ ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳು ನಮ್ಮ ಮನೆಗೆ ಹೋಗಿದೆ ಹಾಗಾಗಿ ಮುಂದಿನ ವರ್ಷ ದುರ್ಗಾದೌಡದಲ್ಲಿ ಎಲ್ಲ ಪ್ರತಿಯೊಬ್ಬ ಹಿಂದೂ ಕೂಡ ಸೇರುವಂತಹ ಒಂದು ಇದನ್ನ ಪ್ರಯತ್ನವನ್ನ ನೀವೆಲ್ಲರೂ ಮಾಡ್ಬೇಕು ಮಾಡ್ತೀರಲ್ಲ ಒಬ್ಬೊಬ್ಬರು ಒಂದೊಂದು 100 ಜನರನ್ನೇ ಹೇಳ್ಕೊಂಡು ಬರ್ಬೇಕು ಮುಂದಿನ ವರ್ಷ ಅದು ನಮ್ಮ ಜೀವನ ಸಾರ್ಥಕವಾದಂತೆ ಆಗತ್ತೆ ಈ ಒಂದು ಊರಿಗೆ ನಮ್ಮನ್ನ ಕರೆಸಿ ಇಷ್ಟೊತ್ತು ತನಕ ಇನ್ನೂ ಬಹಳ ಮಾತಾಡ್ಬೋದು ಮಾತಾಡಲಿಕ್ಕೆ ಬಹಳ ಬೇಕಾದಷ್ಟು ವಿಷಯಗಳಿದ್ದಾವೆ ಆದ್ರೆ ನೀವೆಲ್ಲ ನಿಂತುಕೊಂಡಿದ್ದೀರಿ ಇನ್ನೂ ಕಾರ್ಯಕ್ರಮಗಳ ಮುಂದೆ ಒಡೆಯೋದಿದೆ ಮನೆಗೆ ಹೋಗಿ ಹಬ್ಬಗಳನ್ನು ಆಚರಿಸೋದಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ನಮ್ಮಿಂದ ಒಂದು 4-6 ವಿಷ್ಣುವಚನಗಳನ್ನ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಅನ್ನುವಂಥವನು ಆಯುಷ್ಯ ಆನಂದ ಆಯು ಆರೋಗ್ಯ ಐಶ್ವರ್ಯಗಳನ್ನ ಯಥೇಚ್ಛವಾಗಿ ಕೊಡಲಿ ಧರ್ಮವನ್ನ ರಕ್ಷಣೆ ಮಾಡುವಂತಹ ಮನೋಬಲವನ್ನ ಇನ್ನೂ ಹೆಚ್ಚಾಗಿ ಕೊಡಲಿ ನಮ್ಮೆಲ್ಲರನ್ನೂ ಕೂಡ ಆ ಭಗವಂತ ಕಾಪಾಡಿ ರಕ್ಷಿಸಲಿ ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಕೊಡ್ತೇನೆ.